ಸರ್ ನಮಸ್ಕಾರ ಸರ್ ಸರ್ ಏನು ಹೇಳ್ತೀರಾ ಸರ್ ಇವತ್ತಿನ ರಾಜಕೀಯದ ಬೆಳವಣಿಗೆ ಬಗ್ಗೆ ಏನು ಅನ್ಸುತ್ತೆ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾವ್ರೆ ಎರಡು ಬಾರಿ ಸೋತಿದ್ದಾರೆ ಅಂತ ಮೂರನೇ ಬಾರಿ ಗೆದ್ದು ಈ ರಾಜ್ಯದ ಜೆ ಡಿ ಎಸ್ ಅಧಿಕಾರದ ಚುಕ್ಕಣಿಯನ್ನು ಹಿಡಿದು ಮುಂದಿನ ಮುಖ್ಯಮಂತ್ರಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹೊಂತಾರೆ ಅದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅವರಿಗೆ ಎಲ್ಲ ರೀತಿಯ ಮುಂದಿನ ಜೆ ಡಿ ಎಸ್ ದೇವೇಗೌಡರ ಉತ್ತರಾಧಿಕಾರಿಯಾಗಿ ಈ ರಾಜ್ಯಕ್ಕೆ ಒಕ್ಕಲಿಗರ ನಾಯಕರಾಗಿ ಹೊರಹೊಮ್ಮುತ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಇವತ್ತು ಚನ್ನಪಟ್ಟಣ ಚುನಾವಣೆ ನೋಡ್ತಾ ಇದ್ದೀರಾ ಯಾವ ರೀತಿ ನಡೀತಾ ಇದೆ ಅಂತ ಇವತ್ತು ಈವನ್ ಟುಡೇ ಎಲ್ಲ ಜಾತಿಯವರು ಕೂಡ ನಿಖಿಲ್ಗೆ ಒಮ್ಮತದಿಂದ ಚುನಾವಣೆಗೆ ಗೆಲ್ಲಿಸ್ಬೇಕು ಅಂತೇಳಿ ಹೊರಟಿದ್ದಾರೆ ಅದರಿಂದ ನಿಖಿಲ್ ಅವರು 20-25 ಸಾವಿರ ಮತಗಳಿಂದ ಗೆಲ್ತಾರೆ ಅದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ನಿಖಿಲ್ಗೆ ಮುಂದಿನ ಒಕ್ಕಲಿಗರ ನಾಯಕರಲ್ಲಿ ಒಳ್ಳೆ ಭವಿಷ್ಯ ಇದೆ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಯಾರು ಯೋಗೇಶ್ವರ್ ಅವರನ್ನು ಟಫ್ ಕಾಂಪಿಟೇಟರು ಅಂದರೆ ಅವರು ಎದುರುಗಡೆ ನಿಂತಿದ್ದಾರೆ ಸೊ ಇವಾಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಪೋರ್ಟ್ ಇವಾಗ ಕೇಂದ್ರ ಸಚಿವ ಸೊ ಅದರಿಂದ ಒಂದು ಸಪೋರ್ಟ್ಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅನಿಸುತ್ತೆ ನಿಮಗೆ ಸ್ಟ್ರಾಂಗ್ ಆಗುತ್ತೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಅಧಿಕಾರವನ್ನು ಹಿಡಿದು ರಾಷ್ಟ್ರ ನಾಯಕರಾಗ್ತಾರೆ ರಾಜ್ಯದ ನಾಯಕರಾಗಿ ಕುಮಾರಸ್ವಾಮಿ ಹೊರಹೊಮ್ಮುತ್ತಾರೆ ಅದರಿಂದ ಹಿಂದೆ ದೇವೇಗೌಡರು ರಾಷ್ಟ್ರ ನಾಯಕರಾಗಿದ್ದರು ಕುಮಾರಸ್ವಾಮಿ ರಾಜ್ಯ ನಾಯಕರಾಗಿದ್ದರು ಈಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಾಷ್ಟ್ರ ನಾಯಕ ಆಗ್ತಾರೆ ನಿಖಿಲ್ ರಾಜ್ಯ ನಾಯಕರಾಗ್ತಾರೆ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀವಿ ಪ್ರಚಂಡ ಬಹುಮತದಿಂದ ನಿಖಿಲ್ ಅವರು ಗೆಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಎಲ್ಲ ಬಾಂಧವರು ಲಿಂಗಾಯತರು ಇರ್ಬೋದು ವಕೀಲರು ಇರ್ಬೋದು ಮುಸಲ್ಮಾನ್ ಜನಗಳು ಆದಿಯಾಗಿ ಇವತ್ತು ನೋಡಿದ್ದೀರಾ ನಿನ್ನೆ ಎಲ್ಲ ಮುಸಲ್ಮಾನ್ ಬಂಧುಗಳು ಕೂಡ ಬಂದು ಕುಮಾರಸ್ವಾಮಿ ಮತ್ತು ನಿಖಿಲ್ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ ಎಲ್ಲ ಜಾತಿಯವರು ಪಾಪ ಮೈಸೂರಿನ ಮಹಾರಾಜರು ಕೂಡ ಬಂದು ಪಾಪ ಆಶೀರ್ವಾದ ಮಾಡ್ತಾಯಿದ್ದಾರೆ ಯಾವತ್ತೂ ಕೂಡ ರಾಜಮಹಾರಾಜರು ಬಂದು ಚುನಾವಣೆಗೆ ಓಪನಾಗಿ ನಿಂತಿರಲಿಲ್ಲ ಇವತ್ತು ನಿಖಿಲ್ ಅವ್ರನ್ನ ಬೆಂಬಲಿಸಿ ಮಹಾರಾಜರು ಕೂಡ ಬಂದು ಇವತ್ತು ಕ್ಯಾಂಪೇನ್ ಮಾಡ್ತಾಯಿದ್ದಾರೆ ಅದರಿಂದ ಅವರಿಗೆ ಶ್ರೀರಕ್ಷೆ ಆಗ್ತದೆ ಹಿಂದೆ ದೇವೇಗೌಡರು ಕುಮಾರಸ್ವಾಮಿಯವರಿಗೂ ಕೂಡ ಮಹಾರಾಜರು ಬಂದಿದ್ದು ಉದಾಹರಣೆ ಇಲ್ಲ ಆದರೆ ಇವತ್ತು ಮಹಾರಾಜರು ಕೂಡ ಬಂದಿರೋದು ನೋಡಿದರೆ ನಿಖಿಲ್ ಅವರಿಗೆ ಮುಂದಿನ ದಿನಗಳಲ್ಲಿ ಭಾರಿ ರಾಜಕೀಯ ಮುಂದಿನ ನಡೆ ಭಾರಿ ಚೆನ್ನಾಗಿ ಉಜ್ವಲ ಆಗಿದೆ ಅಂತ ಹೇಳಿ ಬಯಸ್ತೆ ಥ್ಯಾಂಕ್ ಯು ಸರ್